ಎಮ್ ಎಲ್ ಅಲ್ಲ ಎಂ ಎಲ್ ಸಿ ಕೂಡ ಅಲ್ವೇ ಅಲ್ಲ ಆದರೂ ಬೋಸರಾಜು ಸಚಿವರಾಗಿದ್ದು ಹೇಗೆ ವಿರೋಧದ ನಡುವೆ ಮಂತ್ರಿ ಪಟ್ಟ ಸಿಕ್ಕಿದ್ದೇಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಎಸ್ ವಿಶ್ವಾಸ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಎಲ್ಲರೂ ಕೂಡ ಬರ್ತಿಯೇ ಆಯ್ತು ಅಂದ್ರೆ ಮೂವತ್ನಾಲ್ಕು ಸಚಿವ ಸ್ಥಾನ ಕೂಡ ಬರ್ತಿಯಾಯಿತು ಇದರಲ್ಲಿ ಕೆಲವೊಂದಿಷ್ಟು ಶಾಕಿಂಗ್ ಹೆಸರುಗಳು ಕೇಳಿ ಬಂದು ಕೊನೆ ಕ್ಷಣದಲ್ಲಿ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಸಚಿವರಾಗೇ ಆಗ್ತಾರೆ ಹಿರಿಯರು ರಾಷ್ಟ್ರ ಮಟ್ಟದಲ್ಲಿ ಗುರ್ಸ್ಕೊಂಡಂಥ ನಾಯಕರು ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥ ಬಿ ಕೆ ಹರಿಪ್ರಸಾದ್ ಸಚಿವರಾಗೇ ಆಗ್ತಾರೆ ಅಂದ್ಕೊಂಡಿದ್ರು ಬಟ್ ಆಗಲಿಲ್ಲ ಆದರೆ ಅಚ್ಚರಿ ಎಂಬುವಂತೆ ಎನ್ ಎಸ್ ರಾಜು ಸಚಿವರಾಗಿ ಆಯ್ಕೆ ಆದರು ಅವರ ಹೆಸರು ಬಂದ ತಕ್ಷಣ ಅಂದರೆ ಸಚಿವರು ಸಚಿವರಾಗ್ತಾರೆ ಅನ್ನೋ ಮಾಹಿತಿ ಬಂದ ತಕ್ಷಣ ಯಾರಪ್ಪ ಇದು ರಾಜು ಎಮ್ ಎಲ್ ಎ ಆಗಿದ್ರಾ ಇಲ್ಲ ಎಮ್ ಎಲ್ ಸಿ ಆಗಿದ್ದಾರಾ ಇಲ್ಲ ಆದರೂ ಕೂಡ ಹೆಂಗಿ ಇವರಿಗೆ ಸಚಿವ ಸ್ಥಾನ ಕೊಡ್ತಾರೆ ಇಷ್ಟೆಲ್ಲ ಹಿರಿಯರೆಲ್ಲ ಇದ್ದಾರೆ ಎಮ್ ಎಲ್ ಸಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಪ್ರಕಾಶ್ ಹುಕ್ಕಿಯರಿಂದ ಹಿಡ್ದು ಸಲೀಂ ಅಹಮ್ಮದ್ದು ಬಿ ಕೆ ಹರಿಪ್ರಸಾದ್ ಹಿರಿಯ ನಾಯಕರಿದ್ದಾರೆ ಜೈಚಂದ್ರ ಆಮೇಲೆ ದೇಶಪಾಂಡೆ ಹೀಗೆ ಸಾಕಷ್ಟು ಜನ ಕಾಂಗ್ರೆಸ್ನಲ್ಲಿ ಹಿರಿಯ ತಲೆಗಳಿದ್ದಾವೆ ಅವರಿಗೆಲ್ಲರಿಗೂ ಕೂಡ ಸಚಿವ ಸ್ಥಾನ ಕೊಡದೆ ರಾಜಿಗೆ ಯಾಕೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋದ್ರ ಲೆಕ್ಕಾಚಾರ ಇತ್ತು ಸೊ ಜೊತೆಗೆ ಎಮ್ ಸಿನೂ ಅಲ್ಲ ಎಮ್ ಎಲ್ ಎನೂ ಅಲ್ಲ ನೂರ ಮೂವತ್ತೈದು ಜನ ಎಮ್ ಎಲ್ ಎಗಳಿಗೆ ಗೆದ್ದವ್ರೆ ಕಾಂಗ್ರೆಸ್ನಲ್ಲಿ ಅವ್ರನ್ನೆಲ್ಲ ಬಿಟ್ಟು ಬೋಸ್ರಾಜು ಯಾಕೆ ಕೊಡ್ತಾರೆ ಅನ್ನೋದ್ರಲ್ಲಿ ಲೆಕ್ಕಾಚಾರ ಇತ್ತು ಯಾರಪ್ಪ ರಾಜು ಯಾಕೆ ಇವರಿಗೆ ಸಚಿವ ಸ್ಥಾನನ ಇದ್ದಾರೆ ಅಂತ ನೋಡಿದಾಗ ಸೊ ಇವರು ರಾಯಚೂರಿಂದ ಟಿಕೆಟ್ ಕೇಳಿದ್ರು ಕಾಂಗ್ರೆಸ್ಗೆ ಬಟ್ ಟಿಕೆಟ್ ಕೊಟ್ಟಿರಲಿಲ್ಲ ಆಗ ಹಿಂದೆ ಮಾನ್ವಿಯಿಂದ ಎಲೆಕ್ಷನ್ಗೆ ನಿಂತ್ಕೊಳ್ಳೋಂಥ ಪ್ರಯತ್ನ ಮಾಡ್ತಿದ್ರು ಅದು ಬಟ್ ಮೀಸಲು ಆಗಿದ್ದರಿಂದ ಅಲ್ಲಿ ಅವರು ನಿಂತ್ಕೊಳ್ತಿರ್ಲಿಲ್ಲ ಸೊ ರಾಯಚೂರಿನಲ್ಲಿ ಕ್ಷೇತ್ರವನ್ನು ಕೇಳಿದ್ರು ಇವರು ನನಗೆ ಬೇಕೇ ಬೇಕು ಅಂತ ಅಲ್ಲಿ ಮುಸ್ಲಿಂ ಪ್ರತಿನಿಧಿಗೆ ಟಿಕೆಟ್ ಕೊಡಬೇಕಾಗಿದ್ದರಿಂದ ಇವರಿಗೆ ಟಿಕೆಟ್ ತಪ್ಪಿಸ್ಲಾಗಿತ್ತು ಎಷ್ಟರ ಮಟ್ಟಿಗೆ ಅಂದರೆ ಆಗಲೂ ಕೂಡ ಅಂದರೆ ಟಿಕೆಟ್ ವಿಚಾರವಾಗಲೂ ಕೂಡ ರಾಹುಲ್ ಗಾಂಧಿ ಖುದ್ದು ಇವ್ರ ಜೊತೆ ಮಾತನಾಡಿದರು ರಾಜ್ ಜೊತೆ ಮಾತನಾಡಿ ನೀವು ಈ ಸಲ ಚುನಾವಣೆ ಕಂಟೆಸ್ಟ್ ಮಾಡಬೇಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿ ಬಂದ ಮೇಲೆ ನಿಮಗೊಂದು ಒಳ್ಳೆಯ ಹುದ್ದೆ ಕೊಡ್ತೀವಿ ಹೇಳಿದರು ಆ ಮುಖಾಂತರ ಅವತ್ತೇನು ಹೇಳಿಕೆಯನ್ನು ಕೊಟ್ಟಿದ್ದರು ರಾಹುಲ್ ಗಾಂಧಿ ಅದಕ್ಕೆ ತಕ್ಕಂತೆ ಇವತ್ತು ಎಮ್ ಎಲ್ ಸಿ ಆಗದೇ ಇದ್ದರು ಎಮ್ ಎಲ್ ಎ ಆಗದೇ ಇದ್ದರೂ ಕೂಡ ಬೋಸರಾಜು ಅವರಿಗೆ ಸಚಿವ ಸ್ಥಾನ ಹೊಲಿದು ಬಂದಿದೆ ಸೊ ಬೋಸರಾಜ್ ಅವರು ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೀಗಾಗಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಅನ್ನೋ ಲೆಕ್ಕಾಚಾರ ಇದೆ ಕೊನೆಯ ಕ್ಷಣದವರೆಗೂ ಕೂಡ ಕಸರತ್ತು ಆಗ್ತಾ ಇತ್ತು ಬೋಸರಾಜ ಕೊಡಬೇಕಾ ಬಿ ಕೆ ಕೊಡಬೇಕಾ ಅಂತ ಫೈನಲ್ ಆಗಿ ಬೋಸರಾಜ್ ಅವರಿಗೆ ಕೊಟ್ಟಿದ್ದಾರೆ ಸೊ ರಾಯಚೂರಿನವರು ಸೊ ಹಾಗಾಗಿ ಬೋಸರಾಜು ಸಿಕ್ಕಿದೆ ಸಚಿವ ಸ್ಥಾನ ಎಲ್ಲರಿಗೂ ಶಾಕು ಇದೇನಪ್ಪ ಇದು ನೂರು ಮೂವತ್ತೈದು ಜನ ಎಮ್ ಎಲ್ ಎಗಳು ಗೆದ್ದವರು ಎಮ್ ಎಲ್ ಎಗಳು ಬಿಟ್ಟು ಓಕೆ ಎಮ್ ಎಲ್ ಎಗಳು ಬಿಟ್ಟು ಎಮ್ ಎಲ್ ಸಿ ಕಾಮನ್ ಆಗಿ ಒಂದು ಒಬ್ರಿಗೋ ಈ ಕೊಡ್ತಾ ಕೊಡ್ತಾಯಿದ್ರು ಎಮ್ ಸಿನೂ ಅಲ್ಲ ಬೋಸರಾಜು ಅಷ್ಟೊಂದು ಪ್ರಭಾವೀನ ಅಂತ ಬಹುಶಃ ಪ್ರಭಾವಿ ಆಗಿದ್ದರಿಂದಲೇ ಅವರು ಸಚಿವ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಸಚಿವರಾಗಿ ಆಯ್ಕೆ ಆಗಿದ್ದಾರೆ ಎ ಸಿ ಸಿಯ ಕಾರ್ಯದರ್ಶಿ ಕೂಡ ಅವರು ಹೌದು ಇವರು ಬೋಸರಾಜು ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಸೊ ಇದು ಬೋಸರಾಜು ಅವರ ಸ್ಟೋರಿ ನಿಮಗೇನು ಅನ್ನಿಸ್ತು ಬೋಸವರಾಜ್ ಅವರಿಗೆ ಸಚಿವ ಸ್ಥಾನ ಕೊಟ್ಟು ಸರಿ ತಪ್ಪಾ ಎಮ್ ಎಲ್ ಸಿ ಕೊಡ್ಬೋದಾಗಿತ್ತ ಬಿ ಕೆ ಆರ್ ಪ್ರಸಾದ್ ಕೊಡ್ಬೋದಾಗಿತ್ತಾ ಸಲೀಂ ಅಹಮದ್ ಕೊಡ್ಬೋದಾಗಿತ್ತಾ ಯಾರಿಗೆ ಕೊಡ್ಬೋದಾಗಿತ್ತು ಬಸವರಾಜ್ ಅವರಿಗೆ ತಪ್ಪಿಸಿ ಬೇರೆ ಯಾರಿಗೆ ಕೊಡ್ಬೋದು ಅಂದರೆ ನಿಮ್ಮ ಪ್ರಕಾರ ಯಾರು ಕೊಡ್ಬೋದಾಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ